ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಅದರ ಮುಖಾಂತರ ಯಾವತ್ತೂ ಕೂಡ ನನ್ನ ವಿಡಿಯೋಗಳಿಗೆ ನೋಟಿಫೈ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ತುಂಬ ಜನ ಸ್ನೇಹಿತರು ಕೇಳ್ತಾ ಇದ್ರು, ಸರ್ ಇಂಪಾರ್ಟೆಂಟ್ ಇಂಡಿಯನ್ ಪಾಲಿಟಿ ಟಾಪಿಕ್ಸ್ಗಳನ್ನು ಕ್ವಿಕ್ಕಾಗಿ ರಿವಿಷನ್ ಮಾಡಿ ಅಂತೇಳಿ. ಸೊ ಹಾಗಾಗಿ ಇವತ್ತಿನ ದಿನ ಅಂದರೆ ಆ್ಯಕ್ಚುಲಿ, ಸೊ ಪ್ರತಿದಿನ ಕ್ವಿಕ್ ರಿವಿಷನ್ ಫಾರ್ ಎಕ್ಸ್ಪೆಕ್ಟೆಡ್ ಇಂಪಾರ್ಟೆಂಟ್ ಆ್ಯಂಡ್ ಎವರ್ಗ್ರೀನ್ ಇಂಡಿಯನ್ ಪಾಲಿಟಿ ಟಾಪಿಕ್ಸ್ ಫಾರ್ ದ ಯು ಪಿ ಎಸ್ ಸಿ ಫಿಲ್ಮ್ಸ್ 2024 ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಪಾರ್ಟ್ ಒಂದಾಗಿದೆ. ಸೊ ನಿಮ್ಮ ಒಂದು ಸಪೋರ್ಟ್ ಚೆನ್ನಾಗಿದ್ದರೆ, ಅಂದರೆ ಸಪೋರ್ಟ್ ಆಗಿದ್ರೆ, ಸೊ ಖಂಡಿತ ಆ್ಯಕ್ಚುಲಿ ಈ ಒಂದು ಸೀರೀಸನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ಓಕೆ, ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ದ ಕ್ಲಾಸ್. ಸೊ ಫಸ್ಟ್ ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ, ಅಮೆಂಡ್ಮೆಂಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಹಾಗಾಗಿ ಯಾಕೆ ಈ ಒಂದು ಟಾಪಿಕ್ ಎಕ್ಸಾಮಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ, ನಿಮಗೆಲ್ಲ ಗೊತ್ತಿರುತ್ತೆ ಒಂದು ಹಿಸ್ಟಾರಿಕಲ್ ಬಿಲ್ಲನ್ನು ಪಾಸ್ ಮಾಡ್ತಾ ಹೋಗ್ತಾರೆ ಪಾರ್ಲಿಮೆಂಟ್ ಆಫ್ ಇಂಡಿಯಾದಲ್ಲಿ. ಅದು ನಾರಿಶಕ್ತಿ ವಂದನ ಅಧಿನಿಯಮ ಅಂತ ಕರೀತಾರೆ, ಅಥವಾ ಇಟ್ಸ್ ಆಲ್ಸೋ ಕಾಲ್ಡ್ ದ ವುಮೆನ್ ರಿಸರ್ವೇಷನ್ ಬಿಲ್ ಆಫ್ ದ 2023. ಓಕೆ, ಸೊ ಇದರ ಮುಖಾಂತರ ಏನು ಮಾಡ್ತಾ ಇದೆ, ಆ್ಯಕ್ಚುಲಿ ಮಹಿಳೆಯರಿಗೆ ಲೋಕಸಭೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ 33% ರಿಸರ್ವೇಷನ್ ಕೊಡ್ತೀವಿ ಅಂತ ಹೇಳಿದ್ರೆ, ಹೌದಾ? ಅದನ್ನ ನಾರಿಶಕ್ತಿ ವಂದನ ಅಧಿನಿಯಮ ಅಂತ ಕರೀತಾರೆ. ಸೊ ಆ ಕಾರಣಕ್ಕಾಗಿ ನಮಗೆ ಅಮೆಂಡ್ಮೆಂಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಅದು 2024 ಪ್ರಿಲಿಮ್ಸ್ ಎಕ್ಸಾಮ್ಸ್ಗೆ. ಓಕೆ, ನೋಡಿ. ಸೊ ಹಾಗಾದ್ರೆ ಏನಪ್ಪ ಅಮೆಂಡ್ಮೆಂಟ್ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಸಂವಿಧಾನದಲ್ಲಿ ಒಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 368 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಟಾಕ್ಸ್ ಅಬೌಟ್ ದ ಪಾರ್ಲಿಮೆಂಟ್ ಕ್ಯಾನ್ ಅಮೆಂಡ್ ದ ಎನಿ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ, ಹೌದಾ? ಅದನ್ನ ನಾವು ಸೌತ್ ಆಫ್ರಿಕನ್ ಕಾನ್ಸ್ಟಿಟ್ಯೂಷನ್ ಏನ್ ಮಾಡಿದ್ವಿ, ಆಕ್ಚುಲಿ ಅಮೆಂಡ್ ಮಾಡುವಂತ ವಿಧಾನವನ್ನು ನಾವು ಬಾರೋ ಮಾಡ್ಕೊಂಡಿದ್ವಿ, ಹೌದಾ? ಸೊ ಆರ್ಟಿಕಲ್ 368 ಟಾಕ್ಸ್ ಅಬೌಟ್ ದಿ ಅಮೆಂಡ್ಮೆಂಟ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಕೇವಲ ಗೊತ್ತಿರಲಿ, ಪಾರ್ಲಿಮೆಂಟ್ ಆಫ್ ಇಂಡಿಯಾ ಮಾತ್ರನೇ ನಮ್ಮ ಸಂವಿಧಾನವನ್ನು ತಿದ್ದುಪಡಿ ಮಾಡುತ್ತೆ, ಯಾವುದೇ ಒಂದು ಸ್ಟೇಟ್ ಲೆಜಿಸ್ಲೇಚರ್ಗಳಿಗೆ ಸೊ ಸಂವಿಧಾನವನ್ನು ತಿದ್ದುಪಡಿ ಮಾಡುವಂಥ ಅಧಿಕಾರ ಇಲ್ಲ. ಸೊ ಹಾಗಾದ್ರೆ ಯಾವ್ರಿ ತಿದ್ದುಪಡಿ ಮಾಡ್ತಾರೆ ಅಂತ ಪ್ಯೂಕಾಗಿ ನೋಡ್ತಾ ಹೋಗೋಣ, ನೋಡಿ. ಸೊ ಏನಂದ್ರೆ, ಈ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಅಂಡರ್ ಆರ್ಟಿಕಲ್ 368 ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಈ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಲನ್ನು ಯಾವುದೇ ಹೌಸ್, ಅದು ಲೋಕಸಭಾದ್ರಾಗಿರ್ಬೋದು ರಾಜ್ಯಸಭೆಯಲ್ಲಿ ಕೂಡ ಇದನ್ನ ಇಂಟ್ರೊಡ್ಯೂಸ್ ಮಾಡ್ಬೋದು. ಓಕೆನಾ? ಇದನ್ನ ಪಬ್ಲಿಕ್ ಬಿಲ್ ಆದ್ರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಪ್ರೈವೇಟ್ ಬಿಲ್ ಆಗಿ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು. ಪಬ್ಲಿಕ್ ಬಿಲ್ ಅಂದ್ರೆ ಓನ್ಲಿ ಮಿನಿಸ್ಟರ್ ಕ್ಯಾನ್ ಇಂಟ್ರೊಡ್ಯೂಸ್ ಮಾಡ್ತಾರಲ್ಲ, ಅದನ್ನ ನಾವು ಸಾರ್ವಜನಿಕ ಮಸೂದೆ ಅಂತ ಕರೀತಾರೆ. ಅದರ ದೇನ್ ಮಿನಿಸ್ಟರ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ, ಅದನ್ನ ನಾವು ಖಾಸಗಿ ಮಸೂದೆ ಅಂತ ಕರೀತಾರೆ. ಹಾಗಾಗಿ ಈ ಕಾನ್ಸ್ಟಿಟ್ಯೂಯಂಟ್ ಅಮೆಂಡ್ಮೆಂಟ್ ಬಿಲ್ಲನ್ನ ಲೋಕಸಭೆಯಾದ್ರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು, ರಾಜ್ಯಸಭೆಯಲ್ಲಾದ್ರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು, ಅಥವಾ ಇದನ್ನ ಪಬ್ಲಿಕ್ ಬಿಲ್ ಆದ್ರಾಗ ಮಾಡ್ಕೊಳ್ಬಹುದು, ಅಥವಾ ಪ್ರೈವೇಟ್ ಬಿಲ್ ಆದ್ರೂ ಕೂಡ ಇಂಟ್ರೊಡ್ಯೂಸ್ ಮಾಡ್ಬೋದು, ಯಾವುದು ಕೂಡ ಅದೇ ರೀತಿಯ ರಿಸ್ಟ್ರಿಕ್ಷನ್ಸ್ ಇಲ್ಲ. ಜೊತೆಗೆ ಈ ಒಂದು ಕಾನ್ಸ್ಟಿಟ್ಯೂಯಂಟ್ ಅಮೆಂಡ್ ಬಿಲ್ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಇಲ್ಲಿ ಯಾವುದೇ ರೀತಿಯ ರಾಷ್ಟ್ರಪತಿಯವರ ಒಂದು ಪ್ರಿಯರ್ ರೆಕಮೆಂಡೇಷನ್ಸ್ ಅಥವಾ ಪ್ರಿಯರ್ ಅಪ್ರೂವಲ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಓಕೆನಾ? ಸೊ ಹಾಗಾಗಿ ಏನು ಒಂದು ಈ ಕಾನ್ಸ್ಟಿಟ್ಯೂಯಂಟ್ ಅಮೆಂಡ್ ಬಿಲ್ ಇದೆಯಲ್ಲ, ಇದನ್ನ ಪಾರ್ಲಿಮೆಂಟ್ನ ಎರಡು ಸದನಗಳಲ್ಲಿ, ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಏನಂದ್ರೆ, ಸೊ ಸ್ಪೆಷಲ್ ಮೆಜಾರಿಟಿ ಇಂದ ಅಥವಾ ಸ್ಪೆಷಲ್ ಮೆಜಾರಿಟಿ ವಿತ್ ಆಫ್ ದ ಸ್ಟೇಟ್ ಸರ್ಟಿಫಿಕೇಟ್ ಇಂದ ಏನಾಗುತ್ತೆ, ಆಕ್ಚುಲಿ ಈ ಬಿಲ್ಗಳನ್ನ ಪಾಸ್ ಮಾಡಬೇಕಾಗುತ್ತೆ. ಓಕೆ, ಪಾಸ್ ಮಾಡಿದ್ರೆ ಏನ್ ಮಾಡ್ತಾರೆ, ಅದನ್ನ ರಾಷ್ಟ್ರಪತಿಯವರ ಅಸೆಂಡಿಗೆ ಕಳಿಸ್ತಾರೆ. ಆಗ ರಾಷ್ಟ್ರಪತಿಯವರು ಯಾವುದೇ ರೀತಿಯ ವೀಟೋ ಪವರ್ಸ್ ಅನ್ನ, ಅವರು ಯಾವುದೇ ರೀತಿಯ ವೀಟೋ ಪವರ್ಸ್ ಗಳನ್ನ ಬಳಸಂಗಿಲ್ಲ ರಿಗಾರ್ಡಿಂಗ್ ದ ಕಾನ್ಸ್ಟಿಟ್ಯೂಯಂಟ್ ಅಮೆಂಡ್ ಬಿಲ್. ಅಥವಾ ಏನಾದರೂ ಕೂಡ ಆಕ್ಚುಲಿ ಈ ಎರಡು ಸದನಗಳ ಮಧ್ಯೆ ಕಾನ್ಸ್ಟಿಟ್ಯೂಯಂಟ್ ಅಮೆಂಡ್ ಬಿಲ್ ಇಶ್ಯೂಸ್ ಬಂದಾಗ ಏನಾದರೂ ಕೂಡ ಡಿಸ್ಪ್ಯೂಟ್ ಆದರೆ, ಇಲ್ಲಿ ರಾಷ್ಟ್ರಪತಿಯವರು ಕೂಡ ಆಕ್ಚುಲಿ ಜಾಯಿಂಟ್ ಸೆಷನ್ ಅಥವಾ ಜಂಟಿ ಅಧಿವೇಶನ ಕರೆಯಂಗಿಲ್ಲ. ಸೊ ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ದಿ ಅಮೆಂಡ್ಮೆಂಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿಬಹುದು. ಓಕೆನಾ? ಎಸ್. ಜೊತೆಗೆ ನೋಡಿ, ನೀವು ಪ್ರತಿ ವರ್ಷ ಯು ಪಿ ಎಸ್ ಎಕ್ಸಾಮ್ ಹೋಗ್ಬೇಕಾದ್ರೆ ಅಟ್ಲೀಸ್ಟ್ ಏನಂತಂದ್ರೆ, ಸೊ ಒಂದು ಅಟ್ಲೀಸ್ಟ್ ಹತ್ತರಿಂದ ಲಾಸ್ಟ್ 2 ಇಯರ್ಸ್ ಅಲ್ಲಿ ಏನ್ ಅಮೆಂಡ್ಮೆಂಟ್ಸ್ ಆಗಿದೆ ಅದನ್ನ ಗೊತ್ತಿರಲೇಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ನಮ್ಗೆ 2014 99ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ಏನ್ ಮಾಡ್ತಾರೆ, ಆಕ್ಚುಲಿ ದೇರ್ ಇಸ್ ಅ ಒನ್ ವೆರಿ ಇಂಪಾರ್ಟೆಂಟ್ ಬಿಲ್ ತರ್ತಾ ಹೋಗ್ತಾರೆ. ಅದನ್ನ ನಾವು ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಕರಿತಾರೆ, ಇಟ್ ಶಾರ್ಟ್ ಕಟ್ ಆಗಿ ಎನ್ಜಿಆಕ್ ಅಂತ ಕರಿತಾರೆ. ಇದರ ಮುಖಾಂತರ ಅಪಾಯಿಂಟ್ಮೆಂಟ್ ಆಫ್ ದಿ ಜಡ್ಜಸ್ ಆಫ್ ದಿ ಸುಪ್ರೀಂ ಕೋರ್ಟ್ ಎಕ್ವೇಟ್ ಮಾಡ್ತಾರೆ. ಓಕೆ, ದಟ್ ಇಸ್ ದ 99th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2014. ಇದು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜಡ್ಜ್ಗಳ ಒಂದು ನೇಮಕಾತಿ ಇರುವಂತಹ ಒಂದು ಬಾಡಿನ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಅಂಡರ್ ದ ಎನ್ಜಿಆಕ್ ಆಕ್ಟ್ ಅಲ್ಲಿ. ಅದನ್ನ ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಷನ್ ಅಂತ ಕರೀತಾರೆ. ಬಟ್ ಸುಪ್ರೀಂ ಕೋರ್ಟ್ 2015 ಸೊ ಇದನ್ನ ಅನ್ಕನ್ಸ್ಟಿಟ್ಯೂಷನ್ ಆಗಿ ಘೋಷಣೆ ಮಾಡ್ತಾ ಹೋಗುತ್ತೆ. ಅದು 99, ಹೌದಾ? ಇನ್ನು 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2015 ಬರುತ್ತೆ. ಇಲ್ಲಿ ಏನಂದ್ರೆ, ನೋಡಿ, ಆಕ್ಚುಲಿ ಭಾರತ ಮತ್ತೆ ಬಾಂಗ್ಲಾದೇಶ ಮಧ್ಯೆ ಕೆಲವೊಂದು ಪ್ರದೇಶಗಳನ್ನ ಎಕ್ಸ್ಚೇಂಜ್ ಮಾಡ್ತಾ ಹೋಗ್ತಾರೆ, ಹೌದಾ? ಎಕ್ಸ್ಚೇಂಜ್ ಆಫ್ ದ ಸಮ್ ಟೆರಿಟರೀಸ್ ಅಥವಾ ಎನ್ಕ್ಲೇವ್ಸ್ ಬಿಟ್ವೀನ್ ದ ಬಾಂಗ್ಲಾದೇಶ್ ಇಂಡಿಯಾ ಅಂತ ಕರೀತಾರೆ. ಅದು 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2015. ಅದೇ ರೀತಿ 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2016 ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ನಮ್ಮ ದೇಶದಲ್ಲಿ ಒಂದು
ಟ್ಯಾಕ್ಸ್ ಸಿಸ್ಟಮ್ ಏನ್ ಮಾಡ್ತಾ ಹೋಗ್ತಾರೆ, ಅದನ್ನ ನಾವು ಜಿ ಎಸ್ ಟಿ ಅಂತ ಕರಿತೀರ. ಹೌದಾ, 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2016 ಮುಖಾಂತರ ಒಂದು ಜಿ ಎಸ್ ಟಿ ಅನ್ನ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಡ್ತಾ ಹೋಗ್ತಾರೆ. ಹೌದಾ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತಾರೆ. ಅಂಡ್ ಆರ್ಟಿಕಲ್ 279A ಅಲ್ಲಿ ದೇರ್ ಇಸ್ ಅ ಕ್ರಿಯೇಷನ್ ಆಫ್ ದ ಜಿ ಎಸ್ ಟಿ ಕೌನ್ಸಿಲ್ ಅಂತ ಕರಿತಾರೆ. ಓಕೆ, ಸೊ ಹಾಗಾಗಿ ಇದೊಂದು ಇಂಡೈರೆಕ್ಟ್ ಟ್ಯಾಕ್ಸ್ ಆಗಿದೆ. ಜಿ ಎಸ್ ಟಿ ಇಸ್ ಎ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತಾರೆ, ಇದೊಂದು ಪರೋಕ್ಷ ತೆರಿಗೆ ಅಂತ ಕರಿತಾರೆ, ಗೊತ್ತಿರ್ಬೇಕು ನಿಮಗೆ. ರೈಟ್, ಇನ್ನು 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2017 ಬರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ನೋಡಿ, ಇದರ ಮುಖಾಂತರ ಏನಂದ್ರೆ ನಮ್ಮ ಒಂದು ನಿಮ್ಗೆಲ್ಲ ಗೊತ್ತಿರುತ್ತೆ ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಕ್ಯಾಸ್ಟ್ ಅಂತಿದೆ, ನ್ಯಾಷನಲ್ ಕಮಿಷನ್ ಫಾರ್ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತಿದ್ದಾರೆ. ಅದೇ ರೀತಿ ಇವೆರಡು ಕೂಡ ಕಾನ್ಸ್ಟಿಟ್ಯೂಷನ್ ಬಾಡಿ ಆಗಿದೆ ಅಂಡರ್ ಆರ್ಟಿಕಲ್ 338A ಅಂಡರ್ ಆರ್ಟಿಕಲ್ 338 ಕ್ಯಾಪಿಟಲ್ಲಿ. ಬಟ್ ಅದ್ರ ಜೊತೆಗೆ ಏನಂದ್ರೆ ಆಕ್ಚುಲಿ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಏನಾಗಿತ್ತಲ್ಲ, ಮೊದಲು ಏನೊಂದು ಸ್ಟ್ಯಾಟರಿ ಬಾಡಿ ಆಗಿತ್ತು, ಈಗೇನ್ ಮಾಡಿದ್ದಾರೆ ಅದು ಕೂಡ ಕಾನ್ಸ್ಟಿಟ್ಯೂಷನ್ ಸ್ಟೇಟಸ್ ಕೊಟ್ಟಿದ್ದಾರೆ ಅಂಡರ್ ದ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಓಕೆನಾ, ಸೊ ಹಾಗಾಗಿ ಅದಕ್ಕೆ ಒಂದು ವಿಶೇಷ ಆರ್ಟಿಕಲ್ ಕೂಡ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ, ಅದು ಆರ್ಟಿಕಲ್ 338 ಕ್ಯಾಪಿಟಲ್ ಬಿ. ಇದರ ಮುಖಾಂತರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳಿಗೆ ಕೂಡ ಇಲಾಖೆ ಏನಂದ್ರೆ ಒಂದು ಆಯೋಗ ಕೂಡ ಏನ್ ಮಾಡಿದರೆ ಸಂವಿಧಾನ ಸಂಬಂಧ ಕೊಟ್ಟಿದ್ದಾರೆ ಅಂಡರ್ ಆರ್ಟಿಕಲ್ 338B ಅಲ್ಲಿ, ಅದು 102ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ. ಓಕೆ, ನೆಕ್ಸ್ಟ್ ಬಂದು 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಇದ್ರ ಮುಖಾಂತರ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಎಕನಾಮಿಕಲಿ ವೀಕರ್ ಶಕ್ತರ ಅಂತ ಕರಿತೀವಿ, ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಏನ್ ಮಾಡಿದರೆ 10% ರಿಸರ್ವೇಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಅದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಮತ್ತೆ ಎಂಪ್ಲಾಯ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ. ಸೊ 10% ರಿಸರ್ವೇಷನ್ ಫಾರ್ ದ ಈ ಎಕನಾಮಿಕಲಿ ವೀಕರ್ ಸೆಕ್ಷನ್ ಟು ಇನ್ ದ ಎಜುಕೇಶನ್ ಅಂಡ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಅಂಡರ್ ದ 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಓಕೆನಾ, ಅದೇ ರೀತಿ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, ಇದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಏನ್ ಮಾಡಿದರೆ ಅಗೇನ್ ಲೋಕಸಭೆ ಮತ್ತು ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಏನ್ ಮಾಡಿದರೆ ಎಸ್ ಸಿ ಮತ್ತೆ ಎಸ್ ಟಿ ಕಮ್ಯುನಿಟಿದವರಿಗೆ ಅಥವಾ ಪಾಪ್ಯುಲೇಷನ್ ಏನ್ ಮಾಡಿದಾರೆ ಅಂದ್ರೆ 10 ವರ್ಷಗಳ ಕಾಲ ಒಂದು ರಿಸರ್ವೇಷನ್ ನ ಎಕ್ಸ್ಟೆನ್ಷನ್ ಮಾಡಿದರೆ ಅದು 2020-2030 ಗೊತ್ತಿರ್ಬೇಕು. ಅದು 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ನೋಡಿ, ಆಕ್ಚುಲಿ ಏನ್ ಮಾಡ್ತಿರಂದ್ರೆ ಲೋಕಸಭೆ ಮತ್ತೆ ಅಸೆಂಬ್ಲಿ ಏನಂತಂದ್ರೆ ಲೋಕಸಭೆಯಲ್ಲಿ 2 ಸ್ಥಾನಗಳನ್ನ ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ಗೆ ರಿಸರ್ವ್ ಮಾಡ್ತಾ ಇದ್ರು, ನಾಮಿನೇಷನ್ ಮಾಡ್ತಾ ಇದ್ರು ಕ್ಯಾಂಡಿಡೇಟ್ಸ್ ಗಳನ್ನ. ಅದನ್ನ ಏನ್ ಮಾಡಿದ್ರೆ ಆಕ್ಚುಲಿ ಈ ಒಂದು 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮುಖಾಂತರ ಅಬೊಲ್ಯೂಷನ್ ದ ರಿಸರ್ವೇಷನ್ ಆಫ್ ಟು ದ ಆಂಗ್ಲೋ ಇಂಡಿಯನ್ ಕಮ್ಯುನಿಟಿ. ಅಂದ್ರೆ ಮುಂದೆ ಯಾವುದೇ ಒಂದು ಲೋಕಸಭೆಗಳಲ್ಲಿ ಮತ್ತೆ ಅಸೆಂಬ್ಲಿ ಎಲೆಕ್ಷನ್ ಅಸೆಂಬ್ಲಿಗಳಲ್ಲಿ ಅಂತಂದ್ರೆ ಯಾವ ರೀತಿ ಒಂದು ಆಂಗ್ಲೋ ಇಂಡಿಯನ್ ಕಮ್ಯುನಿಟಿಗೆ ರಿಸರ್ವೇಷನ್ ಇರಂಗಿಲ್ಲ ಅಂತ ಹೇಳ್ಬೋದು. ಅದು 104ನೇ ಸಂವಿಧಾನ ತಿದ್ದುಪಡಿ ಮುಖಾಂತರ ತೆಗೆದಾಕಿದ್ದಾರೆ. ಓಕೆನಾ, ಅದೇ ರೀತಿ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023 ಇಲ್ಲಿ ಏನ್ ಮಾಡಿದ್ದಾರೆ ನೋಡಿ, ಆಕ್ಚುಲಿ ಅಂದ್ರೆ ರೀಸ್ಟೋರ್ ದ ಪವರ್ ಆಫ್ ದ ಸ್ಟೇಟ್ ಟು ಐಡೆಂಟಿಫೈ ದ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಸ್ಟೇಟ್ ಅಂತ. ಅಂದ್ರೆ ಏನು ರಾಜ್ಯದಲ್ಲಿರುವಂತ ಹಿಂದುಳಿದ ವರ್ಗಗಳ ಹಿಂದುಳಿದ ಕಮ್ಯುನಿಟಿ ಇರ್ತಾರೆ ಸಮುದಾಯವನ್ನ, ಸೊ ರಿಸ್ಟ್ ಅವ್ರನ್ನ ಐಡೆಂಟಿಫೈ ಮಾಡೋದಕ್ಕೆ ಸ್ಟೇಟಿಗೆ ಮತ್ತೆ ಆ ಪವರ್ಸ್ ಅನ್ನ ಮೊದಲು ಸೆಂಟರ್ ಹತ್ರ ಕೊಟ್ಟಿದ್ರು ಮತ್ತೆ ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಅಂಡರ್ ದ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ಬೋದು. ಓಕೆನಾ, ಅದ್ರ ಜೊತೆಗೆ ಹಿಸ್ಟಾರಿಕಲ್ ಬಂದ್ರೆ ಅದು 106ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2023. ಸೊ ಏನಂದ್ರೆ ನಮ್ಮ ದೇಶದಲ್ಲಿ ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಕಟ್ಟಿದರೆ ಅಲ್ಲಿ ಮೊಟ್ಟ ಮೊದಲ ಬಿಲ್ ಪಾಸ್ ಆಗಿದೆ ಈ ಒಂದು ವುಮೆನ್ ರಿಸರ್ವೇಷನ್ ಬಿಲ್ ಅಥವಾ ಮಹಿಳಾ ಮೀಸಲಾತಿ ಮಸೂದೆ ಅಂತ ಕರಿತೀವಿ. ಇದನ್ನ ನಾರಿ ಶಕ್ತಿ 1 ಅಧಿನಿಯಮ ಅಂತ ಕರೀತಾರೆ. ಓಕೆ, ಇದರ ಮುಖಾಂತರ 33% ರಿಸರ್ವೇಷನ್ ಕೊಟ್ಟಿದ್ದಾರೆ, ಅದು ಲೋಕಸಭೆ ಮತ್ತು ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳಲ್ಲಿ ಅಂತ ಗೊತ್ತಿರಬೇಕು. ಹಾಗಾಗಿ ನಾಟ್ ಇನ್ ದ ರಾಜ್ಯಸಭಾ, ನಾಟ್ ಇನ್ ದ ಲೆಜಿಸ್ಲೇಟಿವ್ ಕೌನ್ಸಿಲ್, ಓನ್ಲಿ ಪ್ರೊವೈಡಿಂಗ್ ದ ರಿಸರ್ವೇಷನ್ ಟು ದ ವುಮೆನ್ಸ್ ಇನ್ ದ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಸ್ ವೆಲ್ ಆಸ್ ಲೋಕಸಭಾ ಓನ್ಲಿ, ಗೊತ್ತಿರಬೇಕು. ಓಕೆನಾ, ದಟ್ ಇಸ್ ದ 106th ಅಮೆಂಡ್ ಆಕ್ಟ್ ಆಫ್ ದಿ 2023 ಅಂತ ಕರೀತಾರೆ. ಅದನ್ನ ನಾರಿ ಶಕ್ತಿ 1ನೇ ಅಧಿನಿಯಮ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಆ ಕಾರಣಕ್ಕಾಗಿ ನಮಗೆ ಅಮೆಂಡ್ಮೆಂಟ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ತುಂಬಾ ಡಿಬೇಟ್ ಇರುವಂತಹ ಟಾಪಿಕ್ ಅಗೇನ್ ಟಾಪಿಕ್ ಅಂತಂದ್ರೆ ಅದು ಪ್ರಿಯಾಂಬಲ್ ಅಥವಾ ಪ್ರಸ್ತಾವನೆ ಅಂತ ಕರಿತೀವಿ. ಯಾಕಂದ್ರೆ ನೋಡಿ, ಏನೋ ಒಂದು ಹೊಸ ಪಾರ್ಲಿಮೆಂಟ್ ಆಯ್ತಲ್ಲ, ಅಲ್ಲಿ ಏನಂದ್ರೆ ಎಲ್ಲ ಮೆಂಬರ್ಸ್ ಹತ್ರ ಒಂದಿರಂದ್ರೆ ಪ್ಲೇ ಬೋರ್ಡ್ಸ್ ಅಂದ್ರೆ ಒಂದು ಚಾರ್ಟ್ ಬೋರ್ಡ್ಸ್ ಕೊಡ್ತಾ ಹೋಗ್ತಾರೆ. ಅಲ್ಲಿ ಒಂದು ಆ ಪ್ರಿಯಾಂಬಲ್ ಒಂದು ನೋಟ್ಸ್ ಕೊಡ್ತಾ ಒಂದು ಪೇಪರ್ ಕೊಡ್ತಾ ಹೋಗ್ತಾರೆ. ಆ ಪ್ರಿಯಾಂಬಲ್ನ ಒಂದು ಏನು ಪಾಯಿಂಟ್ಸ್ ಇರುತ್ತಲ್ಲ, ಅಲ್ಲಿ ಸೋಷಿಯಲಿಸ್ಟ್, ಇಂಟೆಗ್ರಿಟಿ, ಸೆಕ್ಯುಲರ್ ಅಂತ 3 ಪದಗಳು ಆಕ್ಚುಲಿ ಆ ಒಂದು ಪೇಪರ್ಸ್ ಅಲ್ಲಿ ಇರಲಿಲ್ಲ. ಅದಕ್ಕೆ ಅಂದ್ರೆ ಅಪೋಸಿಷನ್ ಪಾರ್ಟಿಗಳು ಅದನ್ನ ಅಗೇನೆಸ್ಟ್ ಸ್ಟ್ರೈಕ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಆ ಕಾರಣಕ್ಕಾಗಿ ನಮಗೆ ಪ್ರಿಯಾಂಬಲ್ ಟಾಪಿಕ್ ಮತ್ತೆ ಈ ಒಂದು ಎಕ್ಸಾಮ್ಗೆ 2024 ಪ್ರಿಲಿಮ್ಸ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಹೌದಾ, ಸೊ ನಮಗೆ ಆಕ್ಚುಲಿ ಈ ಪ್ರಿಯಾಂಬಲ್ ಅಂತ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಗೊತ್ತಿರಲಿ. ಇದನ್ನ ನಮಗೆ ಪ್ರಿಪೇಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರಿತಾ ಹೋಗ್ತಾರೆ, ಇದನ್ನ ಸಮರಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕರಿತಾ ಹೋಗ್ತಾರೆ.
ಸೊ ಹಾಗಾಗಿ ಪ್ರಿಯಾಂಬಲ್ ಕೂಡ ಪಾರ್ಟ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಳಿದರೆ ಅಂಡರ್ ದ ಕೇಶವನಂದ್ ಭಾರತಿ ಕೇಸ್ ಆಫ್ ದಿ 1973 ಅಲ್ಲಿ, ಜೊತೆಗೆ ಎಲ್ ಐ ಸಿ ಇಂಡಿಯಾ ಕೇಸ್ ಆಫ್ ಇದರಲ್ಲಿ ಕೂಡ ಏನಂತಾರೆ, ಆಕ್ಚುಲಿ ಪ್ರಿಯಾಂಬಲ್ ಕೂಡ ನಮಗೆ ಒಂದು ಸಂವಿಧಾನದ ಭಾಗ ಅಂತ ಹೇಳ್ತಾ ಹೋಗ್ತಾರೆ ಈ ಒಂದು ಟೂ ಜಡ್ಜ್ಮೆಂಟ್ ಅಲ್ಲಿ, ಅದು ವಿಶೇಷವಾಗಿ ಕೇಶವನಂದ್ ಭಾರತಿ ಕೇಸ್ ಆಫ್ ದಿ 1973 ಅಲ್ಲಿ. ಓಕೆನಾ, ಜೊತೆಗೆ ನೋಡಿ ಪ್ರಿಯಾಂಬಲ್ ನಾವು ಒಂದ್ಸಲ ಅಮೆಂಡ್ ಮಾಡಿದ್ವಿ, ಅದು 42nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 1976 ಮುಖಾಂತರ ನಮ್ಮ ಪ್ರಸ್ತಾವನೆಯನ್ನ ಒಂದು ಸಲ ನಾವು ತಿದ್ದುಪಡಿ ಮಾಡಿದೀವಿ. ಅದರ ಮುಖಾಂತರ ಒಂದು ಪ್ರಸ್ತಾವನೆಗೆ ಮೂರು ಪದಗಳನ್ನು ಸೇರಿಸ್ತಾರೆ, ಅದು ಸೋಷಿಯಲಿಸ್ಟ್ ಅಂತ ಕರಿತೀವಿ, ಸಮಾಜವಾದ ಅಂತ ಕರೀತಾರೆ. ಎರಡನೇದ್ದು ಇಂಟೆಗ್ರಿಟಿ ಅಂದ್ರೆ ಸಮಗ್ರತೆ ಅಥವಾ ಐಕ್ಯತೆ ಅಂತ ಕೂಡ ಕರೀತಾರೆ. ಸೊ ಮೂರನೇದ್ ಬಂದು ಸೆಕ್ಯುಲರ್ ಜಾತ್ಯಾತೀತ ಅಂತ ಕರೀತಾರೆ. ಓಕೆ, ಈ ಮೂರು ಪದಗಳನ್ನು ನಾವು 42nd ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಪ್ರಸ್ತಾವನೆಗೆ, ಆಕ್ಚುಲಿ ಈ ಮೂರು ಪದಗಳು ಒಂದು ಮೂಲ ಪ್ರಸ್ತಾವನೆಯಲ್ಲಿ ಇರಲಿಲ್ಲ, ಅದನ್ನ 42nd ಸಂವಿಧಾನ ತಿದ್ದುಪಡಿ ಕಾಯ್ದೆ 1976 ಮುಖಾಂತರ ಈ ಮೂರು ಪದಗಳನ್ನ ಸೋಷಿಯಲಿಸ್ಟ್ ಇಂಟೆಗ್ರಿಟಿ ಸೆಕ್ಯುಲರ್ ಅಂತ ಪದಗಳನ್ನ ಸೇರಿಸ್ತಾ ಹೋಗ್ತಾರೆ. ಆ ಕಾರಣಕ್ಕಾಗಿ ಕೂಡ ಪ್ರಿಯಾಂಬಲ್ ಟಾಪಿಕ್ ನಮಗೆ ಈ ಒಂದು ಈ ವರ್ಷದ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ ಮೇಜರ್ ಆಗಿ ಕೀವರ್ಡ್ಸ್ಗಳು ನೋಡ್ಕೊಳ್ಳಿ, ಸೌರ್ಯನ್ ಅಂದ್ರೇನು, ಸೋಷಿಯಲಿಸ್ಟ್ ಅಂತಂದ್ರೇನು, ಸೆಕ್ಯುಲರ್ ಅಂತಂದ್ರೇನು, ಡೆಮೋಕ್ರಸಿ ಅಂದ್ರೇನು, ರಿಪಬ್ಲಿಕ್ ಅಂತಂದ್ರೇನು, ಜಸ್ಟಿಸು, ಲಿಬರ್ಟಿ, ಈಕ್ವಾಲಿಟಿ ಇವೆಲ್ಲ ಬಗ್ಗೆ ಆಕ್ಚುಲಿ ಪ್ರತಿಯೊಂದು ಕೀವರ್ಡ್ಸ್ಗಳ ಬಗ್ಗೆ ಕೂಡ ನಿಮಗೆ ಅದರ ಇನ್ಫಾರ್ಮೇಶನ್ ಗೊತ್ತಿದ್ರೆ ಆಕ್ಚುಲಿ ಎಕ್ಸಾಮ್ ಅಲ್ಲಿ ಈ ಟಾಪ್ ಸಂಬಂಧಪಟ್ಟಂತೆ ಏನೇ ಕ್ವಶನ್ ಕೇಳಿದ್ರೆ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ, ದಟ್ ಈಸ್ ಆಲ್ ಅಬೌಟ್ ದ ಟಾಪಿಕ್ ಆಫ್ ದ ಪ್ರಿಯಾಂಬಲ್ ಅಂತ ಕರೀತಾರೆ. ಸೊ ಹಾಗಾಗಿ ಪ್ರಿಯಾಂಬಲ್ ಕೂಡ ಭಾರತ ಸಂವಿಧಾನದ ಒಂದು ಭಾಗ ಆಗಿದೆ, ಜೊತೆಗೆ ಇದನ್ನು ಕೂಡ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಅಮೆಂಡ್ ಮಾಡಬಹುದು, ಬಟ್ ವಿತೌಟ್ ಡಿಸ್ಟ್ರಾಯ್ ದ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಓಕೆ, ಯಾ, ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಂದ್ರೆ ಅದು ಸಿಟಿಜನ್ಶಿಪ್ ಅಂತ ಕರಿತೀವಿ ನಾವು ಕನ್ನಡದಲ್ಲಿ, ಪೌರತ್ವ ಅಂತ ಕರೀತಾರೆ. ಓಕೆ, ಪೌರತ್ವ ಯಾಕೆ ಈ ಟಾಪಿಕ್ ನಮಗೆ ಈ ವರ್ಷದ ಎಕ್ಸಾಮ್ ಇಂಪಾರ್ಟೆಂಟ್ ಅಂತಂದ್ರೆ, ನಿಮ್ಗೆಲ್ಲ ಗೊತ್ತಿರುತ್ತೆ 2019 ಒಂದು ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆನ ಅಮೆಂಡ್ ಮಾಡ್ತಾರೆ, ಬಟ್ ಅದ್ರ ಇಲ್ಲಿವರೆಗೆ ಕೂಡ ಆಕ್ಚುಲಿ ಅದು ಇಂಪ್ಲಿಮೆಂಟೇಷನ್ ಆಗಿಲ್ಲ. ಬಟ್ ಏನಾದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಈ ವರ್ಷ ಇಡೀ ದೇಶದಲ್ಲಿ ತುಂಬಾ ಆಕ್ಚುಲಿ ಈ ಒಂದು ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಆಕ್ಚುಲಿ ಅಗೇನ್ ಈ ಒಂದು ಟಾಪಿಕ್ ನಮಗೆ ಈ ವರ್ಷದ ಎಕ್ಸಾಮ್ಗೆ ಇಂಪಾರ್ಟ್ ಆಗ್ತಾ ಹೋಗುತ್ತೆ. ಹೌದಾ, ನೋಡಿ ನಮಗೆ ಸಿಟಿಜನ್ ಅಪ್ ಅಂತ ಗೊತ್ತು ನಿಮ್ಗೆ, ಆಕ್ಚುಲಿ ನಮ್ಮ ಒಂದು ಪಾರ್ಲಿಮೆಂಟ್ ಆಫ್ ಇಂಡಿಯಾ ಏನ್ ಮಾಡುತ್ತೆ ಅಂದ್ರೆ ಸಿಟಿಜನ್ಶಿಪ್ ಆಕ್ಟ್ ಆಫ್ 1955 ಅಂತ ಮಾಡುತ್ತೆ. ಹೌದಾ, ಪೌರತ್ವ ತಿದ್ದುಪಡಿ ಕಾಯ್ದೆ 1955 ಮುಖಾಂತರ ಏನಂದ್ರೆ ಆಕ್ಚುಲಿ ಇದನ್ನ ನಮ್ಮ ಸಂವಿಧಾನದ ಎರಡನೇ ಭಾಗದಲ್ಲಿ ಮೆನ್ಷನ್ ಮಾಡಿದರೆ, ಪಾರ್ಟ್ ಮೆನ್ಷನ್ ಮಾಡಿದರೆ ಓಕೆ ಗೊತ್ತಿರ್ಬೇಕು ನಿಮಗೆ. ಇದನ್ನ ಆಕ್ಚುಲಿ ಇಂಡಿಯಾ ಟು ಫಾಲೋ ದ ಎ ಸಿಂಗಲ್ ಸಿಟಿಜನ್ಶಿಪ್ ಅಂತ ಕರೀತಾರೆ. ನಾವೇನ್ ಮಾಡ್ತೀವಿ, ಏಕ ಪೌರತ್ವನ ಏನಂತಂದ್ರೆ ನಮ್ಮ ದೇಶದಲ್ಲಿ ನಾವು ಫಾಲೋ ಮಾಡ್ತಾ ಇದ್ವಿ. ಆಕ್ಚುಲಿ ಇಟ್ ಈಸ್ ಬರೋಡ್ ಫ್ರಮ್ ದಿ ಬ್ರಿಟಿಷ್ ಕಾನ್ಸ್ಟಿಟ್ಯೂಷನ್, ಇದನ್ನ ನಾವು ಬ್ರಿಟಿಷ್ ಸಂವಿಧಾನದಿಂದ ಬಾರ ಮಾಡ್ಕೊಂಡಿರೋದು ಗೊತ್ತಿರಬೇಕು ನಿಮಗೆ. ಓಕೆನಾ, ಸೊ ಹಾಗಾಗಿ ಇದನ್ನ ಈ ಪೌರತ್ವ ಅಂತ ಟಾಪಿಕ್ ಅನ್ನ ನಮ್ಮ ಸಂವಿಧಾನದ ಪಾರ್ಟ್ 2nd ಮೆನ್ಷನ್ ಮಾಡಿದರೆ ಆರ್ಟಿಕಲ್ ಬಂದು 5-11. ಓಕೆ, 5-11 ಇದೆಯಲ್ಲ, ದಟ್ ಈಸ್ ಟಾಕ್ಸ್ ಅಬೌಟ್ ದ ಟಾಪಿಕ್ ಆಫ್ ದ ಸಿಟಿಜನ್ಶಿಪ್ ಅಂತ ಕರೀತಾರೆ. ಜೊತೆಗೆ ನೋಡಿ ಆಕ್ಚುಲಿ ನಮಗೆ ಏನು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವ ರೀತಿ ಪೌರತ್ವನ ಪಡ್ಕೊಳ್ಬೇಕು ಕೊಡ್ಕೊಳ್ಳೋ ಬಗ್ಗೆ ನಮಗೆ ಮೆನ್ಷನ್ ಮಾಡಿಲ್ಲ. ಅದನ್ನ ಈ ಒಂದು ಸಿಟಿಜನ್ಶಿಪ್ ಆಕ್ಟ್ ಆಫ್ 1955 ಪ್ರಕಾರ ಅಂದ್ರೆ ಆಕ್ಚುಲಿ 5 ವಿಧಾನಗಳ ಮುಖಾಂತರ ಭಾರತ ಪೌರತ್ವವನ್ನು ಪಡ್ಕೊಳ್ಬಹುದು: ಬೈ ಬರ್ತ್ ಮುಖಾಂತರ, ಬೈ ಡಿಸೆಂಟ್ ಮುಖಾಂತರ, ಬೈ ರಿಜಿಸ್ಟ್ರೇಷನ್ ಮುಖಾಂತರ, ಬೈ ನ್ಯಾಚುರಲೈಸೇಷನ್ ಮುಖಾಂತರ, ಬೈ ಇನ್ಕಾರ್ಪೊರೇಷನ್ ಆಫ್ ದ ಟೆರಿಟರಿ. ಅಂದ್ರೆ ಈ 5 ವಿಧಾನಗಳ ಮುಖಾಂತರ ಏನ್ಬಹುದು ಆಕ್ಚುಲಿ ಭಾರತ ಪೌರತ್ವವನ್ನು ಪಡ್ಕೊಳ್ಳಕ್ಕೆ ನಮ್ಮ ಒಂದು ಪಾರ್ಲಿಮೆಂಟ್ನ ಆಕ್ಟ್ ಮುಖಾಂತರ ಒಂದು ಮಾಡಿರುವಂಥದ್ದು. ಓಕೆನಾ, ಅದೇ ರೀತಿ ನಾವು ಮೂರು ವಿಧಾನಗಳ ಮುಖಾಂತರ ಅಥವಾ ಮೂರು ಒಂದು ಪದ್ಧತಿಗಳ ಮುಖಾಂತರ ಏನಂದ್ರೆ ಆಕ್ಚುಲಿ ಭಾರತ ಪೌರತ್ವನ ಕಳ್ಕೊಳ್ಬಹುದು. ಒಂದು ಬೈ ರೆನೌನ್ಸಿಯೇಷನ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಕನ್ನಡದಲ್ಲಿ ನಾವು ತೇಜಸ್ವಿಕ ಅಂತ ಕರೀತಾರೆ. ಯಾವುದೇ ಭಾರತ ಪ್ರಜೆ ಬೇರೆ ದೇಶದ ಒಂದು ಪೌರತ್ವ ಪಡ್ಕೊಂಡ್ರೆ ಆಟೋಮೆಟಿಕ್ ಏನಾಗ್ತಾರೆ ಆಕ್ಚುಲಿ ಅಥವಾ ಒಂದು ಪೌರತ್ವನ ಕಳ್ಕೊಳ್ತಾರೆ. ಅದೇ ರೀತಿ ಬೈ ಟರ್ಮಿನೇಷನ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಇಂಡಿಯನ್ ಸಿಟಿಜನ್ಶಿಪ್ ಯಾವಾಗ ಬೇಕಾದ್ರೂ ಕೂಡ ನಮ್ಮ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇದೆ, ಅದನ್ನ ಟರ್ಮಿನೇಷನ್ ಅಂತ ಕರೀತಾರೆ. ಬೈ ಡಿಪ್ರಿವೇಶನ್ ಅಂತಂದ್ರೆ ಆಕ್ಚುಲಿ ಏನಾದ್ರೂ ಕೂಡ ಭಾರತ ಪ್ರಜೆ ಭಾರತದ ಒಂದು ಸಂವಿಧಾನವನ್ನ ಉಲ್ಲಂಘನೆ ಮಾಡಿದರೆ ಅಥವಾ ನಮ್ಮ ಎನಿಮಿ ಕಂಟ್ರಿ ಜೊತೆ ಸಂಬಂಧ ಹೊಂದಿದರೆ ಆವಾಗ ಏನ್ ಮಾಡ್ತಾರೆ ಆಕ್ಚುಲಿ ಆತನ ಪೌರತ್ವವನ್ನ ಕಸ್ಕೊಳ್ತಾರೆ. ಸೊ ಹಾಗಾಗಿ ನಾವು ಮೂರು ವಿಧಾನಗಳ ಮುಖಾಂತರ ಬೈ ರೆನೌನ್ಸಿಯೇಷನ್, ಬೈ ಟರ್ಮಿನೇಷನ್, ಬೈ ಡೆಪ್ರಿವೇಶನ್ ಮುಖಾಂತರ ಮೂರು ರೀತಿಗಳಲ್ಲಿ ಏನಂತಂದ್ರೆ ನಾವು ನಮ್ಮ ಭಾರತ ಸಂವಿಧಾನವನ್ನ ಒಂದು ಪೌರತ್ವವನ್ನ ನಾವು ಕಳ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಅಂಡರ್ ದ ಸಿಟಿಜನ್ಶಿಪ್ ಆಕ್ಟ್ ಆಫ್ ದಿ 1955 ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ನೋಡಿ ಇಷ್ಟು ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ. ಸೊ ಜೊತೆಗೆ ಈ ಒಂದು ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ 2019 ಇದೆಯಲ್ಲ, ಸೊ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನೋಡಿ
ಫಸ್ಟ್ ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಒಂದು ಇದ್ರ ಮುಖಾಂತರ ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದಿ 2019 ಮುಖಾಂತರ ಏನಂದ್ರೆ ಆಕ್ಚುಲಿ ಫಸ್ಟ್ ಟೈಮ್ ಇದ್ರ ಮುಖಾಂತರ ಅಂದ್ರೆ ಇಲ್ಲೀಗಲ್ ಮೈಗ್ರೆಂಟ್ಸ್ ಅಂತ ಕರೀತಾರೆ, ಅಂದ್ರೆ ಅಕ್ರಮ ವಲಸಿಗರು ಕೂಡ ಆಕ್ಚುಲಿ ಫಸ್ಟ್ ಟೈಮ್ ಏನಂತಾರೆ ಅಂದ್ರೆ ಅವರು ನ್ಯಾಚುರಲೈಸೇಷನ್ ಮುಖಾಂತರ ಪೌರತ್ವ ಪಡ್ಕೊಳ್ಬೇಕು. ಆದ್ರೆ ಕಂಡೀಷನ್ ಇಟ್ಟಿದ್ದಾರೆ, ಏನ್ ಕಂಡೀಷನ್ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಇಲ್ಲಿಗಲ್ ಮೈಗ್ರೆಂಟ್ ಆಗಿದ್ರೆ, ಇಲ್ಲಿಗಲ್ ಮೈಗ್ರೆಂಟ್ ಅಂದ್ರೆ ಆತ ನಮ್ಮ ದೇಶಕ್ಕೆ ಬರ್ತಾನೆ ಬಟ್ ಆತನತ್ರ ಯಾವುದೇ ರೀತಿಯ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇರಂಗಿಲ್ಲ, ಆತನತ್ರ ಸರಿಯಾದಂತ ಪಾಸ್ಪೋರ್ಟ್ ಇರಂಗಿಲ್ಲ ಅಥವಾ ವೀಸಾ ಇರಂಗಿಲ್ಲ, ಅಥವಾ ವ್ಯಾಲಿಡ್ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಆತ ನಮ್ಮ ದೇಶದಲ್ಲಿ ಬಂದು ಓವರ್ ಸ್ಟೇ ಆಗಿದ್ರೆ ಆತನ ನಾವೇನಂತ ಕರಿತೀವಿ ಅಂತಂದ್ರೆ ಆಕ್ಚುಲಿ ಇಲ್ಲಿಗಲ್ ಮೈಗ್ರೆಂಟ್ ಅಂತ ಕರಿತಾರೆ, ದೇ ಬೇಸಿಕಲಿ ಫಾರಿನರ್ಸ್ ಆಗಿರ್ತಾರೆ. ಓಕೆ, ಸೊ ಹಾಗಾಗಿ ಈ ಪೌರತ್ವ ತಿದ್ದುಪಡಿ ಕಾಯ್ದೆ 1999 ಮುಖಾಂತರ ಇಲ್ಲಿಗಲ್ ಮೈಗ್ರೆಂಟ್ ಕೂಡ ಏನಂದ್ರೆ ಪೌರತ್ವ ಕೊಡ್ತಾ ಇದ್ದಾರೆ, ಆದರೆ ಕೆಲವೊಂದು ಕಂಡೀಷನ್ ಹಾಕಿದ್ದಾರೆ. ಅಂದ್ರೆ ಆ ವ್ಯಕ್ತಿ ಏನಾಗಿರ್ಬೇಕಂತೆ ಮೂರು ಕಂಟ್ರಿಗಳಿಂದ ಮಾತ್ರ ಕೊಡಿರ್ಬೇಕು. ಯಾವ ಕಂಟ್ರಿ? ಬಾಂಗ್ಲಾದೇಶ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್. ಓಕೆ, ಇಲ್ಲಿಗಲ್ ಮೈಗ್ರೆಂಟ್ ಆಗಿರೋ ವ್ಯಕ್ತಿ ಮೂರು ದೇಶದಲ್ಲಿ ಯಾರಾದರೂ ಒಂದು ದೇಶನಾಗಿದ್ರೆ ಆತನಿಗೆ ಇಲ್ಲಿಗಲ್ ಮೈಗ್ರೆಂಟ್ ಆದರೂ ಕೂಡ ಪೌರತ್ವ ಕೊಡ್ತಾ ಹೋಗ್ತಾರೆ. ಓಕೆನಾ? ಜೊತೆಗೆ ಆತ ಮುಸ್ಲಿಂ ಹೊರತುಪಡಿಸಿ ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಜೈನಿಸಂ ಆಗಿರ್ಬೋದು, ಪಾರ್ಸಿ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಆತನಿಗೆ ಕೂಡ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿಗಲ್ ಮೈಗ್ರೆಂಟ್ಗೆ ಆದ್ರೂ ಕೂಡ ಪೌರತ್ವ ಕೊಡ್ತಾರೆ, ಬಟ್ ನಾಟ್ ಎ ಮುಸ್ಲಿಂ ಅಂತ ಹೇಳಿದ್ದಾರೆ. ಅಂದ್ರೆ ಮುಸ್ಲಿಂ ಮನೆಯಲ್ಲಿ ಹೊರತುಪಡಿಸಿದಂತೆ. ಹಾಗಾಗಿ ಅಂದ್ರೆ ಆಕ್ಚುಲಿ ಈ ಒಂದು ಆಕ್ಟಿವ್ ಪಟ್ಟಂತೆ ನಮ್ಮ ದೇಶದಲ್ಲಿ ಸಾಕಷ್ಟು ಒಂದು ಅಗೇನೆಸ್ಟ್ ಆಗಿ ಸ್ಟ್ರೈಕ್ ನಡೀತಾ ಬಂದಿರುವಂತದ್ದು. ಓಕೆನಾ? ಸೊ ಇದು ಜೊತೆಗೆ ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ದ ಮತ್ತೇನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಬಂದು 5 ವರ್ಷ ಸ್ಟೇ ಆಗಿರ್ಬೇಕು. ಸೊ ಈ ಒಂದು ಪ್ರೊವಿಷನ್ ಮುಖಾಂತರ ಏನಂದ್ರೆ ಆಕ್ಚುಲಿ ಅವರು ಇಲ್ಲಿಗಲ್ ಮೈಗ್ರೆಂಟ್ ಕೂಡ ಏನಂತಂದ್ರೆ ಅಂಡರ್ ದ ಪೌರತ್ವ ತಿದ್ದುಪಡಿ ಕಾಯ್ದೆ 1999 ಮುಖಾಂತರ ಒಂದು ಸಿಟಿಸನ್ಶಿಪ್ ಅನ್ನು ಕೊಡ್ತಾ ಇದ್ದಾರೆ ಥ್ರೋ ನ್ಯಾಚುರಲೈಸೇಷನ್ ಮುಖಾಂತರ. ಸೊ ಹಾಗಾಗಿ ಈ ಟಾಪಿಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ದಟ್ ಈಸ್ ದ ಸಿಟಿಸನ್ಶಿಪ್ ಟಾಪಿಕ್ ಅಂತ ಹೇಳ್ಬೋದು. ಓಕೆನಾ? ಎಸ್. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳ್ಬೋದು, ಅದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಥವಾ ಭಾರತದ ಚುನಾವಣೆ ಆಯೋಗ ಅಂತ ಕರೀತಾರೆ. ಸೊ ಇದು ಕೂಡ ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಇದೊಂದು ಸಂವಿಧಾನಬದ್ಧ ಸಂಸ್ಥೆ ಅಂತ ಕರೀತಾರೆ, ಅಂಡ್ ಆರ್ಟಿಕಲ್ 324 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರೀತಾರೆ. ಓಕೆ, ಸೊ ಹಾಗಾದ್ರೆ ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ವರ್ಷಕ್ಕೆ ಅಂತಂದ್ರೆ, ಸೊ ಹಲವಾರು ಕಾರಣಕ್ಕಾಗಿ ಈ ಟಾಪಿಕ್ ನಮ್ಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಬಿಲ್ ಪಾಸ್ ಮಾಡಿದ್ದಾರೆ. ಬಿಲ್ ಬಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಅದರ್ ಎಲೆಕ್ಷನ್ ಕಮಿಷನರ್ಸ್ ಅಪಾಯಿಂಟ್ಮೆಂಟ್ ಕಂಡೀಷನ್ಸ್ ಆಫ್ ಸರ್ವಿಸ್ ಅಂಡ್ ಟರ್ಮ್ಸ್ ಆಫ್ ಆಫೀಸ್ ಬಿಲ್ 2023 ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ. ಓಕೆನಾ? ನೋಡಿ, ನಿಮ್ಗೆಲ್ಲ ಗೊತ್ತಿರುವಂತೆ ಆಕ್ಚುಲಿ ಸೊ ನಮ್ದು ಏನು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ಟಾರ್ಟ್ ಆಗಿದೆ ಯಾವಾಗಂದ್ರೆ January 25th 1950 ಇದು ಏನಾಗುತ್ತೆ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹಾಗೆ ನಾವು ಪ್ರತಿ ವರ್ಷ ಏನ್ ಮಾಡ್ತೀವಿ January 25th ನ್ಯಾಷನಲ್ ವೋಟರ್ಸ್ ಡೇ ಆಗಿ ಆಚರಿಸ್ತೀವಿ. ಓಕೆನಾ? ಅಲ್ಲಿಂದ ನೋಡಿ ಏನಂದ್ರೆ ಆಕ್ಚುಲಿ ನಮ್ಮ ದೇಶದಲ್ಲಿ ಇದೊಂದು ಸಿಂಗಲ್ ಮೆಂಬರ್ ಬಾಡಿ ಆಗಿತ್ತು. ಅಂದ್ರೆ ಒಬ್ರೇ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಏನ್ ಮಾಡ್ತಾರೆ ಆಕ್ಚುಲಿ ಇಡೀ ದೇಶಕ್ಕೆ ಒಬ್ರೇ ಒಂದು ಅಧಿಕಾರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ರು. ಬಟ್ ಆದ್ರೆ ಆಮೇಲೆ ಏನಾಯ್ತು ಆಕ್ಚುಲಿ ಒಂದು ಮಲ್ಟಿ ಮೆಂಬರ್ ಬಾಡಿ ಕೆಲಸ ಮಾಡ್ತಾರೆ ಪ್ರೆಸೆಂಟ್ ಆಗಿದ್ರಲ್ಲಿ. ಸೊ 3 ಮೆಂಬರ್ಸ್ ಇದ್ದಾರೆ, ಒಬ್ರು ಚೀಫ್ ಎಲೆಕ್ಷನ್ ಕಮಿಷನರ್ಸು ಪ್ಲಸ್ 2 ಅದರ್ ಎಲೆಕ್ಷನ್ ಕಮಿಷನರ್ ಅಂತ ಕರೀತಾರೆ. ಸೊ ಓಕೆನಾ? ನೋಡಿ, ನಮ್ಮ ಸಂವಿಧಾನದಲ್ಲಿ ಏನಂದ್ರೆ ಆಕ್ಚುಲಿ ಇವರ ಒಂದು ಇವರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಕ್ವಾಲಿಫಿಕೇಶನ್ಸ್ಗಳನ್ನ ನಮ್ಮ ಸಂವಿಧಾನದಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಇವರನ್ನ ಅಪಾಯಿಂಟ್ ಮಾಡಿದಾರೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತಾರೆ. ಬಟ್ ಆದ್ರೆ ಎಲ್ಲೊಂದು ಕಡೆ ಆಕ್ಚುಲಿ ಅಪಾಯಿಂಟ್ ಮಾಡಬೇಕಾದ್ರೆ ಅದೊಂದು ಎಲ್ಲೊಂದು ಕಡೆ ಡೆಮೊಕ್ರಾಟಿಕ್ ಪ್ರಿನ್ಸಿಪಲ್ಸ್ಗೆ ವೊಲೇಷನ್ ಅನ್ಕೊಳಕ್ಕಾಗಿ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಹೇಳಿದೆ ಆಕ್ಚುಲಿ ವೆನ್ ಎವರ್ ದರ್ ಇಸ್ ಅಪಾಯಿಂಟ್ಮೆಂಟ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನ್ ಅಂಡ್ ಅದರ್ ಕಮಿಷನರ್ಸ್ ಯು ಕ್ಯಾನ್ ಫಾಲೋ ದ ಸರ್ಚಿಂಗ್ ಕಮಿಟಿ. ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಇಸ್ ದ ಚೇರ್ಪರ್ಸನ್ ಆಗಿರ್ತಾರೆ, ಸಿಜೆ ಇರಬೇಕು, ಪ್ಲಸ್ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದ ಲೋಕಸಭೆ ಅಂತ ಹೇಳಿದ್ದಾರೆ. ಯಾವುದರಲ್ಲಿ? ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ ಅಲ್ಲಿ. ಇದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಒಂದು ಸೆಲೆಕ್ಷನ್ ಕಮಿಟಿ ಅಂತ ಕರೀತಾರೆ, ಪ್ರೈಮ್ ಮಿನಿಸ್ಟರ್ ಚೇರ್ಪರ್ಸನ್ ಆಗಿರ್ತಾರೆ, ಸಿಜೆ ಇರ್ತಾರೆ, ಜೊತೆಗೆ ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದ ಲೋಕಸಭೆ ಅಂತ ಹೇಳಿದೆ ಸುಪ್ರೀಂ ಕೋರ್ಟ್ ಹೇಳಿದೆ. ಬಟ್ ಇದಕ್ಕೆ ಅಗೇನೆಸ್ಟ್ ಆಗಿ ಏನಂದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಆಫ್ ಇಂಡಿಯಾ ಬಿಲ್ ಪಾಸ್ ಮಾಡಿದೆ. ಹೌದಾ? ಇದರಲ್ಲಿ ಏನಾಗ್ತಾರೆ ಅಂದ್ರೆ ಆಕ್ಚುಲಿ ಪ್ರೈಮ್ ಮಿನಿಸ್ಟರ್ ದ ಚೇರ್ಪರ್ಸನ್ ಇರ್ತಾರೆ, ಲೀಡರ್ ಆಫ್ ದಿ ಅಪೋಸಿಷನ್ ಆಫ್ ದಿ ಲೋಕಸಭೆ ಇರ್ತಾರೆ, ಜೊತೆಗೆ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಇರ್ತಾರೆ, ನಾಮಿನೇಟ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಹಾಗಾಗಿ ಇದೆಲ್ಲೊಂದು ಕಡೆ ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಅಗೇನೆಸ್ಟ್ ಆಗಿ ಮಾಡಿರುವಂತ ಬಿಲ್ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ವರ್ಷ. ಜೊತೆಗೆ ಇನ್ನೊಂದು ಕಾರಣಕ್ಕೆ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಇತ್ತೀಚೆಗೆ ಮೋದಿಯವರು ಸಾಕಷ್ಟು ಕಡೆ ಮತ್ತು ಸಾಕಷ್ಟು ಸಂಸ್ಥೆಗಳು ಕೂಡ ಸಾಕಷ್ಟು ಹೇಳ್ತಾ ಇದೆ, ದೇರ್ ಇಸ್ ಅ ಕಂಡಕ್ಟಿಂಗ್ ದ ಸೈಮಲ್ಟೇನಿಯಸ್ ಎಲೆಕ್ಷನ್ ಅಥವಾ ಒನ್ ನೇಷನ್ ಒನ್ ಎಲೆಕ್ಷನ್ ಕರೀತಾರೆ. ಹೌದಾ? ರೀಸೆಂಟ್ ಆಗಿ ಫಾರಿನ್ ಪ್ರೆಸಿಡೆಂಟ್ ಆಗಿರುವಂತಹ ಡಾಕ್ಟರ್ ರಾಮನಾಥ್ ಕೋವಿಂದ್, ರೀಸೆಂಟ್ ಆಗಿ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಆಗಿರುವಂತಹ ರಾಮನಾಥ್ ಕೋವಿಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ರಚನೆ ಮಾಡಿದರೆ, ಅದು ಟು ಸಜೆಷನ್ ರಿಗಾರ್ಡಿಂಗ್ ದ ಒನ್ ನೇಷನ್ ಒನ್ ಎಲೆಕ್ಷನ್ ಕರೀತಾರೆ. ಹೌದಾ? ಇದನ್ನ ಸೈಮಲ್ಟೇನಿಯಸ್ ಎಲೆಕ್ಷನ್ಸ್ ಫಾರ್ ದ ಕಂಡಕ್ಟಿಂಗ್ ದ ಪ್ಯಾರಲ್ ಎಲೆಕ್ಷನ್ ಟು ದ
ಲೋಕಸಭಾ ಆಸ್ ವೆಲ್ ಆಸ್ ಸ್ಟೇಟ್ ಅಸೆಂಬ್ಲಿ ಅಂತ ಹೇಳ್ತಾರೆ. ಓಕೆನಾ, ಸಾಕಾಣಕ್ಕಾಗಿ ಈ ಟಾಪಿಕ್ ನಮ್ಗೆ ಇಂಪಾರ್ಟ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುತ್ತೆ, ರೀಸೆಂಟ್ ಲಾಸ್ಟ್ ವೀಕಲ್ಲೇ ಎಲೆಕ್ಟ್ರಲ್ ಬಾಂಡ್ಸ್ ಸ್ಕೀಮ್ ಮಾಡ್ತಾರೆ ಹೌದಾ, 2018ರಲ್ಲಿ ಇದನ್ನ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯನ್ ಎಲೆಕ್ಷನ್ ಸಹ ಡಿಕ್ಲೇರ್ ಆಸ್ ಎ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದೆ ಹೌದಾ, ಎಲೆಕ್ಟ್ರಲ್ ಬಾಂಡ್ಸ್ ಬಗ್ಗೆ. ಸೊ ನಿಮ್ಗೆಲ್ಲ ಗೊತ್ತಿರುತ್ತೆ ಎಲೆಕ್ಟ್ರಲ್ ಬಾಂಡ್ ಸ್ಕೀಮ್, ನೀವೆಲ್ಲ ಕೂಡ ಕೇಳಿರ್ತೀರ. ಇದನ್ನ 2018ರಲ್ಲಿ ಎಲೆಕ್ಟ್ರಾನ್ ಬಾಂಡ್ ಸ್ಕೀಮ್ ಅನ್ನ 2018ರಲ್ಲಿ ನಮ್ಮ ದೇಶದಲ್ಲಿ ಲಾಂಚ್ ಮಾಡ್ತಾರೆ. ಇದರ ಮುಖ್ಯ ಉದ್ದೇಶ ಅಂತಂದ್ರೆ, ಸೊ ಟ್ರಾನ್ಸ್ಪರೆನ್ಸಿಯಿಂದ ಎಲೆಕ್ಟ್ರಲ್ ಬಾಂಡ್ಸ್ ಫಂಡಿಂಗ್ ಅಂತ ಕರಿತಾ ಹೋಗ್ತಾರೆ ಹೌದಾ. ಇದನ್ನ ಬರೀ SBI ಬ್ಯಾಂಕ್ ಅಲ್ಲಿ ಮಾತ್ರ ಆಕ್ಚುಲಿ ಬಾಂಡ್ಸ್ ಗಳನ್ನ ತಗೊಳಕ್ಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಮಿನಿಮಮ್ ಆಗಿ 1000 ರುಪೀಸ್ ಬಾಂಡ್ ಇರುತ್ತೆ, ಮ್ಯಾಕ್ಸಿಮಮ್ ಆಗಿ 1 ಕೋಟಿ ಬಾಂಡ್ಸ್ ಇರುತ್ತೆ. ಸೊ ಹಾಗೆ ನೀವು ಎಷ್ಟು ಬೇಕಾದ್ರೂ ಕೂಡ ಆಕ್ಚುಲಿ ಪಾರ್ಟಿಕಲ್ ಪಾರ್ಟ್ಗಳಿಗೆ ಫಂಡ್ ಮಾಡಬಹುದು ಥ್ರೋ SBI ಒಂದು ಎಲೆಕ್ಟ್ರಾನ್ ಬಾಂಡ್ಸ್ ಮುಖಾಂತರ. ಸೊ ಅದನ್ನ ರೀಸೆಂಟ್ ಆಗಿ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಟ್ ಇಸ್ ಎ ಅನ್ಕಾನ್ಸ್ಟಿಟ್ಯೂಷನ್ ಅಂತ ಅಥವಾ ಅಸಿಂಧುಗೊಳಿಸಿರುವಂಥದ್ದು ಕಾರಣಕ್ಕಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಟಾಪಿಕ್ ನಮಗೆ ತುಂಬ ಇಂಪಾರ್ಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಸ್ಟಡಿ ಮಾಡೋದು ಇಂಪಾರ್ಟೆನ್ಸ್ ಅಂತ ಹೇಳ್ತಾವೆ. ಓಕೆನಾ, ಯಾ ನೆಕ್ಸ್ಟ್ ಮುಟ್ಟೋದ ನೆಕ್ಸ್ಟ್ ಟಾಪಿಕ್ ಅಂದರೆ ಅದು ಆ್ಯಂಟಿ ಡಿಫೆಕ್ಷನ್ ಅಂತ ಕರೀತಾರೆ. ಇದು ಯಾವಾಗ ಕೂಡ ಒಂದು ಎವರ್ಗ್ರೀನ್ ಟಾಪಿಕ್ ಅಂತ ಕರಿಬೋದು, ಯಾಕಂದರೆ ನಮ್ಮ ದೇಶದಲ್ಲಿ ಎಲ್ಲ ಒಂದು ರಾಜ್ಯದಲ್ಲಿ ಆ್ಯಕ್ಚುಲಿ ದೇರ್ ಇಸ್ ಅ ಟೇಕ್ಸ್ ಪ್ಲೇಸ್ ಆಫ್ ದ ಆ್ಯಂಟಿ ಡಿಫೆಕ್ಷನ್ ಆಗ್ತಾ ಹೋಗುತ್ತೆ ಹೌದಾ. ಇದನ್ನು ನಾವು ಕನ್ನಡದಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಇದು ಕೂಡ ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ, ಇದನ್ನ 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಮುಖಾಂತರ ಆ್ಯಕ್ಚುಲಿ ನಮ್ಮ ಸಂವಿಧಾನಕ್ಕೆ ಇದನ್ನ ಸೇರಿಸ್ತಾ ಹೋಗ್ತಾರೆ. ಅದನ್ನು ನಾವು ಆ್ಯಂಟಿ ಡಿಫೆಕ್ಷನ್ ಲಾ ಅಥವಾ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಈ ಒಂದು 52ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 1985 ಮುಖಾಂತರ ಅಂಡರ್ ದ ರಾಜೀವ್ ಗಾಂಧಿ ಗೌರ್ಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಇದಕ್ಕೆ ಒಂದು ಹೊಸದಾಗಿ ನಮ್ಮ ಸಂವಿಧಾನಕ್ಕೆ ಹೊಸ ಅನುಸೂಚಿಯನ್ನು ಸೇರಿಸ್ತಾರೆ. ಅದು 10th Schedule ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕರಿತೀವಿ. ಅದನ್ನ ನಾವು ಬಹಳ ಫೇಮಸ್ ಆಗಿ ಆ್ಯಂಟಿ ಡಿಫೆಕ್ಷನ್ ಲಾ ಅಂತ ಕರಿತಾ ಹೋಗ್ತಾರೆ. ಓಕೆ, ಸೊ ಹಾಗಾದ್ರೆ ಏನಪ್ಪಾ ಇದು ಆ್ಯಂಟಿ ಡಿಫೆಕ್ಷನ್ ಅಂತಂದ್ರೆ ನೋಡಿ, ಈಗ ನಮಗೆ ಕಾಮನ್ ಆಗಿ ತಗೊಂಡ್ರೆ ಯಾವುದೇ ಔಷಧ ತಗೊಳ್ಳಿ, ಅದು ಲೋಕಸಭಾ ಆಗಿರ್ಬೋದು, ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗಿರ್ಬೋದು, ರಾಜ್ಯಸಭಾ ಆಗಿರ್ಬೋದು, ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗಿರ್ಬೋದು. ಅಲ್ಲಿ ಅಂತಂದ್ರೆ ಆಕ್ಚುಲಿ ಟೇಕ್ ಎವ್ರಿ ಹೌಸ್, ದೇರ್ ಇಸ್ ಅ 3 kinds ಆಫ್ ಮೆಂಬರ್ಸ್ ಇರ್ತಾರೆ ಹೌದಾ. ಈಗ ಟೇಕ್ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ಸದನ ತಗೊಂಡಾಗ ಅಲ್ಲಿ ಪೊಲಿಟಿಕಲ್ ಆಗಿ ಪೊಲಿಟಿಕಲ್ ಪಾರ್ಟಿ ಮೆಂಬರ್ಸ್ ಇರ್ತಾರೆ, ಅದೇ ರೀತಿ ನಾನ್ ಮೆಂಬರ್ಸ್ ಇರ್ತಾರೆ, ಅದೇ ರೀತಿ ಇಂಡಿಪೆಂಡೆಂಟ್ ಮೆಂಬರ್ಸ್ ಇರ್ತಾ ಹೋಗ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ನೋಡಿ, ಸಿದ್ದರಾಮಯ್ಯವರಿದ್ದಾರೆ, ಅವರು ಕಾಂಗ್ರೆಸ್ನಿಂದ ಟಿಕೆಟ್ ತಗೊಂಡು ಏನಾಗಿದ್ದಾರೆ, ವರುಣಾ ಕ್ಷೇತ್ರದ ಎಂಎಲ್ಎ ಆಗಿ ಪ್ರೆಸೆಂಟ್ ಆಗಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ನಾವು ಮೆಂಬರ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅಂತ ಕರಿತಾರೆ, ಮೆಂಬರ್ ಆಫ್ ದಿ ಎಲೆಕ್ಟೆಡ್ ಪೊಲಿಟಿಕಲ್ ಪಾರ್ಟಿ ಅಂತ ಕರಿತೀವಿ ನಾವು, ಅಥವಾ ಎಲೆಕ್ಟ್ ಮೆಂಬರ್ ಆಫ್ ದ ಪೊಲಿಟಿಕಲ್ ಪಾರ್ಟಿ ಅಂತ ಕರಿತಾರೆ. ಇವರು ಕೂಡ ಡಿಸ್ಕ್ವಾಲಿಫಿಕೇಷನ್ ಆಗ್ತಾರೆ. ಯಾವಾಗ ಅಂದ್ರೆ ಆಕ್ಚುಲಿ ಇವರೇನಾದ್ರೂ ಕೂಡ ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿವ್ರನ್ನಾಗುತ್ತೆ, ಆಕ್ಚುಲಿ ಅವ್ರನ್ನ ಆ್ಯಂಟಿ ಡಿಫೆಕ್ಷನ್ ಲಾ ಇರಲಿ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ, ಅಥವಾ ಏನಾದ್ರೂ ಕೂಡ ಪಾರ್ಟಿ ವಿಪ್ಪಡಿಸಿರುವಂತ ಅಗೇನೆಸ್ಟ್ ಆಗಿ ವೋಟ್ ಮಾಡಿದ್ರೆ ಅವಾಗ ಕೂಡ ಏನ್ ಮಾಡ್ತಾರೆ, ಆಕ್ಚುಲಿ ಅವ್ರನ್ನ ಈ ಒಂದು MLA ಸ್ಥಾನದಿಂದ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂಡರ್ ದ ಆ್ಯಂಟಿ ಡಿಫೆಕ್ಷನ್ ಅಂತ ಕರೀತಾರೆ. ಓಕೆನಾ, ಅದೇ ರೀತಿ ನಾಮಿನೇಟ್ ಮೆಂಬರ್ಸ್ ಅಂತ ಕರಿತೀವಿ ಕನ್ನಡದಲ್ಲಿ ನಾವು, ನಾಮನಿರ್ದೇಶಿತ ಸದಸ್ಯರು ಅಂತ ಕರೀತಾರೆ. ಓಕೆ, ಇವ್ರು ಏನಂದ್ರೆ ನೋಡಿ, ಇವ್ರು ಯಾವಾಗ ನಾಮಿನೇಟ್ ಆಗಿರ್ತಾರೆ, ನಾಮಿನೇಟ್ ಆಗಿ ವಿತಿನ್ 6 months ಅಲ್ಲಿ ಅವರು ಕಡ್ಡಾಯವಾಗಿ ಯಾವುದಾದ್ರೂ ಒಂದು ಪಾರ್ಟಿಕಲ್ ಪಾರ್ಟಿಯಲ್ಲಿ ಜಾಯ್ನ್ ಆಗಲೇಬೇಕು, ಇಲ್ಲಾಂದ್ರೆ ಏನಾಗ್ತಾರೆ, ಅವರು ಕೂಡ ಅಂಡರ್ ಆ್ಯಂಟಿ ಡಿಫೆಕ್ಷನ್ ಅಲ್ಲಿ ಡಿಸ್ಕ್ವಾಲಿಫೈಡ್ ಆಗ್ತಾರೆ ಬಿಫೋರ್ 6 months, ಅಂದರೆ 6 ತಿಂಗಳ ಮುಗಿಯೋಕ್ಕಿಂತ ಮುಂಚೆನೆ ಅವರು ಯಾವುದಾದ್ರೂ ಒಂದು ಪಾರ್ಟಿಗೆ ಜಾಯ್ನ್ ಆಗಬೇಕು. ದಟ್ ಈಸ್ ದ ನಾಮಿನೇಟೆಡ್ ಮೆಂಬರ್ಸ್ ಅಂತ ಕರೀತಾರೆ. ಇನ್ನು ಮೂರನೇದು ಬಂದು ಇಂಡಿಪೆಂಡೆಂಟ್ ಮೆಂಬರ್ಸ್ ಅಂತ ಕರಿತೀವಿ, ಇಂಡಿಪೆಂಡೆಂಟ್ ಎಲೆಕ್ಟ್ಮರ್ಸ್ ಅಂತ ಕರಿತಾರೆ. ಎಕ್ಸಾಂಪಲ್ ತಗೊಂಡ್ರೆ ನಮಗೆ ಸುಮಲತಾ ಅವರು ಮಂಡ್ಯದಿಂದ MP ಆಗಿ ಇಂಡಿಪೆಂಡೆಂಟ್ ಆಗಿ ಹೇಳ್ತಾರೆ. ಓಕೆ, ಇವರು ಎಲೆಕ್ಷನ್ ಗೆದ್ದ ನಂತರ ಯಾವುದೇ ಒಂದು ಪಾರ್ಟಿಕಲ್ ಪಾರ್ಟಿಗೆ ಜಾಯ್ನ್ ಆಗಂಗಿಲ್ಲ, ಜಾಯ್ನ್ ಆಗ್ತಾರೆ ಅವರು ಆಟೋಮೆಟಿಕ್ ಆಗಿ ಅವರು MP ಸ್ಥಾನದಿಂದ ಡಿಸ್ಕ್ವಾಲಿಫೈ ಆಗ್ತಾರೆ. ಬಟ್ ಅವ್ರು ಯಾವುದೇ ಪಾರ್ಟಿ ಕೂಡ ಸಪೋರ್ಟ್ ಮಾಡ್ಬೋದು, ಕೆನಾಟ್ ಜಾಯ್ನ್ ದ ಎನಿ ಪಾರ್ಟಿಕಲ್ ಪಾರ್ಟಿ. ಸೊ ಓಕೆ, ಸೊ ದೀಸ್ ಆರ್ ದ ಡಿಸ್ಕ್ವಾಲಿಫಿಕೇಶನ್ ದ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೆಂಬರ್ಸ್ ಇಂದ ಹೌಸ್ ಅಂತ ಹೇಳ್ಬೋದು. ಓಕೆನಾ, ಜೊತೆಗೆ ನೋಡಿ ಇಲ್ಲಿ ಕೂಡ ಕೆಲವೊಂದು ಯಾರು ಡಿಸೈಡ್ ಮಾಡ್ತಾರೆ ಇದರ ಡಿಸ್ಕ್ವಾಲಿಫಿಕೇಶನ್ ಅಂತಂದ್ರೆ, ಡಿಸೈಡ್ ಮಾಡೋದು ಪ್ರಿಸೈಡಿಂಗ್ ಆಫೀಸರ್ಸ್. ಓಕೆ, ಪ್ರಿಸೈಡಿಂಗ್ ಆಫೀಸರ್ಸ್ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಡಿಸ್ಕ್ವಾಲಿಫೈಡ್ ನ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಕೂಡ ಎಕ್ಸೆಪ್ಷನ್ಸ್ ಇದೆ, ಯಾರೆಲ್ಲ ಸ್ಪೀಕರ್ ಆಫ್ ಲೋಕಸಭಾ, ಸ್ಪೀಕರ್ ಆಫ್ ಅಸೆಂಬ್ಲಿ, ಚೇರ್ಪರ್ಸನ್ ವೈಸ್ ಚೇರ್ಪರ್ಸನ್ ಆಫ್ ದಿ ರಾಜ್ಯಸಭಾ ಅಥವಾ ಚೇರ್ಪರ್ಸನ್ ಆಫ್ ದಿ ಕೌನ್ಸಿಲ್ ಇರ್ತಾರೆ, ಅವ್ರಿಗೆ ಏನಂದ್ರೆ ಆಕ್ಚುಲಿ ಅವ್ರೇನಂದ್ರೆ ಇಲ್ಲಿ ಆ್ಯಂಟಿ ಡಿಫೆಕ್ಷನ್ ಅವರಿಗೆ ಅಪ್ಲಿಕೇಬಲ್ ಆಗಲ್ಲ. ಜೊತೆಗೆ ಒಂದು ಪಾರ್ಟಿ ಒಂದು ಪಾರ್ಟಿ ಮರ್ಜ್ ಆದರೆ ಅಲ್ಲಿ ಕೂಡ ಏನಾಗುತ್ತೆ ಆಕ್ಚುಲಿ ಇಲ್ಲಿ ಎಕ್ಸೆಪ್ಷನ್ ಇರುತ್ತೆ. ಓಕೆನಾ, ನೋಡಿ ಏನು ಒರಿಜಿನಲ್ ಆ್ಯಕ್ಟ್ ಇತ್ತಲ್ಲ ಅಲ್ಲಿ ಏನಂತಂದ್ರೆ, ಒಂದ್ಸಲ ಡಿಸ್ಕ್ವಾಲಿಫೈ ಮಾಡಿದರೆ ನೀವು ಇಲ್ಲಿ ಕೂಡ ಅದನ್ನು ಯಾವುದೇ ಕೋರ್ಟಲ್ಲಿ ಕೂಡ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇರೋಂಗಿಲ್ಲ. ಬಟ್ ಆದರೆ
ಕಿಯೇಟೋ ಅವ್ರ ಕೇಸ್ ಅಂತ ಬರುತ್ತೆ ಆಕ್ಚುಲಿ 1995 ಕಿಯೇಟೋ ಕೇಸ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಆಕ್ಚುಲಿ ಎಸ್ ಡಿಸ್ಕ್ವಾಲಿಫಿಕೇಶನ್ ಕೂಡ ಆಕ್ಚುಲಿ ನಾವು ಸುಪ್ರೀಂ ಕೋರ್ಟ್ ಅಥವಾ ಕೋರ್ಟ್ ಅಲ್ಲಿ ಅಂತಂದ್ರೆ ಸೊ ಕ್ವಶನ್ ಮಾಡ್ಕೊಳ್ಳೋಕೆ ಅಧಿಕಾರ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಪ್ರೆಸೆಂಟ್ ಆಗಿ ಜುಡಿಷಿಯರಿ ಅದನ್ನ ಕ್ವಶನ್ ಮಾಡ್ಕೊಳ್ಳೋಕೆ ಅವಕಾಶ ಅಂತ ಹೇಳ್ಬೋದು. ಓಕೆ, ದಟ್ ಈಸ್ ರಿಗಾರ್ಡಿಂಗ್ ದ ಆಂಟಿ ಡಿಫೆಕ್ಷನ್ ಲಾ ಅಂತ ಕರೀತಾರೆ. ಇದು ಪ್ರತಿ ವರ್ಷ ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ಒಂದಲ್ಲ ಒಂದು ಸ್ಟೇಟ್ ಅಲ್ಲಿ ದೇರ್ ಇಸ್ ಅಸಿಫ್ಟಿಂಗ್ ಫ್ರಮ್ 1.2 to 1.8 ಆಗ್ತಾ ಹೋಗ್ತಾರೆ. ಹಾಗಾಗಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಇರ್ಬೋದು. ರೀಸೆಂಟ್ ಆಗಿ ನಿಮಗೆಲ್ಲ ಗೊತ್ತಿರುವಂತೆ ಮಹಾರಾಷ್ಟ್ರದಲ್ಲಿ ತುಂಬಾ ಇಶ್ಯೂಸ್ ಆಗಿತ್ತು, ಹೌದಾ? ಹಾಗಾಗಿ ಈ ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದಟ್ಸ್ ಇಟ್. ಓಕೆ, ಸೊ ಹಾಗಾಗಿ ಇದಿಷ್ಟು ಆಗಿತ್ತು, ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ, ಪಾರ್ಟ್ ಒನ್ ಆಗಿತ್ತು. ಮತ್ತೆ ನೆಕ್ಸ್ಟ್ ಡೇ ಅಲ್ಲಿ ಪಾರ್ಟ್ ಟೂ ಅನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದ್ರೆ ಖಂಡಿತ ಮತ್ತೆ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅನ್ನು ಪಾರ್ಟ್ ಟೂ ಅಲ್ಲಿ ಮತ್ತೆ ನೆಕ್ಸ್ಟ್ ಸೀರೀಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಹಾಗಾಗಿ ಈ ಒಂದು ಕ್ಲಾಸ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ವಿ ಶಿಲ್ಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಯಾ.